ರಕ್ಷಿಸಿ ಗೌರಿ ಹತ್ಯೆ ಮಾಡಿದ ಕೊಲೆಗಡಿಗರನ್ನು ಬಂಧಿಸಿ 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 ಗೌರಿ ಹತ್ಯೆ ಮಾಡಿದ ಕೊಲೆಗಡಿಗರನ್ನು ಬಂಧಿಸಿ 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 ಗೌರಿ ಹತ್ಯೆ ಮಾಡಿದ ಕೊಲೆಗಾರರನ್ನು ಬಂಧಿಸಿ 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 ಗೌರಿಯನ್ನು ಕೊಲೆ ಮಾಡಿದ ಕೊಲೆಗಡಿಗರನ್ನು ಬಂಧಿಸಿ 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 ಗೌರಿಯನ್ನು ಹತ್ಯೆ ಮಾಡಿದ ಕೊಲೆಗಡಿಗರನ್ನು ಬಂಧಿಸಿ 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 ಮತ್ತು ಸಾಹಿತಿಗಳ ವಲಯದಿಂದ ಈ ಒಂದು ಗೌರಿ ಲಂಕೇಶ್ ಅವರ ಹತ್ಯೆ ಮಾಡಿರ್ತಕ್ಕಂಥ ಈ ಒಂದು ಪ್ರಕರಣವನ್ನು ಪೊಲೀಸರು ತಕ್ಷಣ ಭೇದಿಸಬೇಕು ಮತ್ತು ಆರೋಪಿಗಳನ್ನು ಶೀಘ್ರ ಪತ್ತೆ ಹಚ್ಚಿ ಅವರನ್ನ ಬಂಧನ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಈ ಒಂದು ಪ್ರತಿಭಟನೆಗೆ ನಮ್ಮ ಹೊಸಪೇಟೆ ತಾಲೂಕಿನ ವಿವಿಧ ಪ್ರಗತಿಪರ ಸಂಘಟನೆಗಳು ಇವತ್ತು ಬೆಂಬಲವನ್ನು ಸೂಚಿಸಿ ಇಲ್ಲಿ ಭಾಗವಹಿಸಿದ್ದಾವೆ. ಹಾಗಾಗಿ ಭಾಳ ಮುಖ್ಯವಾಗಿ ನಾವಿಲ್ಲಿ ಒತ್ತಾಯ ಮಾಡೋದಂತ ಹೇಳಿದ್ರೆ ಪೊಲೀಸರು ಶೀಘ್ರ ಬಂಧನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಆರೋಪಿಗಳ ಹೆಸರುಗಳನ್ನು ಇವತ್ತು ಬಹಿರಂಗಪಡಿಸ್ತಾ ಇಲ್ಲ. ಅಚ್ಚಳಿ ಇವತ್ತು ಆರೋಪಿಗಳು ಯಾರು ಅನ್ನೋದ್ರ ಬಗ್ಗೆ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಕೇವಲ ಸುಳಿವು ಸಿಕ್ಕಿದೆ ಅನ್ನತಕ್ಕಂಥ ವಿಚಾರವನ್ನು ಹೇಳ್ತಿದ್ದಾರೆ. ಇದು ನಮ್ಮನ್ನ ಇವತ್ತೆಲ್ಲರೂ ಕೂಡ ಮರೆಮಾಚತಕ್ಕಂಥ ಒಂದು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ತಕ್ಷಣ ನಿಲ್ಲಿಸಿ ಇವತ್ತು ನಿಜವಾದಂಥ ಆರೋಪಿಗಳ ಬಗ್ಗೆ ಒಂದು ಖಚಿತವಾಗಿರ್ತಕ್ಕಂಥ ಸುಳಿವನ್ನು ಕೊಡಬೇಕು ಮತ್ತು ಅವರು ಸಾಧ್ಯವಾದರೆ ಅವ್ರನ್ನ ಪತ್ತೆ ಹಚ್ಚದಾಗಿದ್ದರೆ ಅವ್ರನ್ನ ಬಂಧನ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ಇನ್ನು ಎರಡನೇ ವಿಚಾರವಾಗಿ ಇವತ್ತೇನು ಲೇಖನಿ ಮೇಲೆ ಇವತ್ತು ಹಿಂದುತ್ವವಾದಿಗಳ ದಾಳಿ ನಡೆದಿದೆ. ಹಾಗಾಗಿನೇ ಎಲ್ಲ ಸಾಹಿತಿಗಳು ಮತ್ತು ಈ ಒಂದು ಪ್ರಗತಿಪರರನ್ನ ಕರ್ನಾಟಕದಲ್ಲಿ ಗುರಿಯಾಗಿರ್ತಕ್ಕಂಥ ಈ ಒಂದು ಹಿಂದುತ್ವವಾದಿಗಳ ಏನು ಉನ್ನಾರ ಇದೆ ಇದನ್ನ ಭೇದಿಸುವಲ್ಲಿ ರಾಜ್ಯ ಸರ್ಕಾರ ದಿಟ್ಟ ಕ್ರಮವನ್ನು ತಕ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಇವತ್ತು ಪ್ರಗತಿಪರರಿಗೆ ಮತ್ತು ಲೇಖನಿ ಅಥವಾ ಈ ಬರಹಗಾರರಿಗೆ ಈ ಒಂದು ಅಂಚು ಅಥವಾ ಒಂದು ಅಳುಕನ್ನ ಉಳ್ಕೊಂಡ್ರೆ ಅವರು ಸರಿಯಾದಂತಹ ಸಾಹಿತ್ಯವನ್ನು ಕೊಡಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತಕ್ಕಂಥದ್ದು ಇವತ್ತು ನಾವಿಲ್ಲಿ ಹೇಳಿಕೆ ಬಯಸ್ತಕ್ಕಂಥ. ಹಾಗಾಗಿ ಗೌರಿ ಲಂಕೇಶ್ ಅವರ ಈ ಒಂದು ಲೇಖನಿಗೆ ಒಂದು ಅದೊಂದು ಈ ಒಂದು ಹಿಂದುತ್ವ ಶಕ್ತಿಗಳಿಗೆ ಇವತ್ತು ಭಾರಿ ಇವತ್ತು ಒಂದು ಭಯಾನಕ ಶಕ್ತಿಯಾಗಿ ಕಾಣಿದೆ ಅಂತಂದೇಳಿದ್ರೆ ಬರಹಗಾರಿಗೆ ಎಷ್ಟು ಶಕ್ತಿ ಇದೆ ಅಂತಕ್ಕಂಥದ್ದನ್ನ ಇವತ್ತು ಇಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕದ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ದೇಶದಾದ್ಯಂತ ಹಲ್ಲೆಗಳು ನಿರಂತರವಾಗಿ ನಡೀತಾ ಇದ್ದಾವೆ. ನಿನ್ನೆ ತ್ರಿಪುರದ ಒಬ್ಬ ಯಂಗ್ ಜರ್ನಲಿಸ್ಟ್ನ ಹತ್ಯೆ ಆಗಿದೆ. ಅದು ಇವತ್ತು ತ್ರಿಪುರದಾದ್ಯಂತ ದೊಡ್ಡ ಮಟ್ಟದ ಒಂದು ಹೋರಾಟ ನಡೀತಿದೆ. ಅಂದರೆ ಅದು ಇಂದು ನಾಳೆ ಅನ್ನೋ ಹಾಗೆ ನಿರಂತರವಾಗಿ ಹೀಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಹಲ್ಲೆ ಮತ್ತು ದಮನಗಳು ನಡೀತಾ ಇದ್ದಾವೆ. ಇವುಗಳನ್ನು ನಾವು ನೋಡಿ ನಾವು ಸುಮ್ಮನೆ ಇದ್ದರೆ ಅವರು ಮತ್ತೆ ನಮ್ಮ ಮನೆಗಳಿಗೆ ನಮ್ಮ ಕೈಗಳಿಗೆ ಮತ್ತು ನಾವು ಏನು ಉಡಬೇಕು ಏನು ಮಾತಾಡಬೇಕು ಏನನ್ನು ಯೋಚಿಸಬೇಕು ಅನ್ನುವಷ್ಟರ ಮಟ್ಟಿಗೆ ಇವತ್ತು ಮೂಲಭೂತವಾದಿ ಶಕ್ತಿಗಳು ನಮ್ಮನ್ನು ನಿಯಂತ್ರಿಸ್ತಾ ಇದ್ದಾವೆ. ಈ ನಿಯಂತ್ರಣವನ್ನು ನಾವು ಪ್ರತಿರೋಧಿಸಬೇಕಾಗಿದೆ. ಎಲ್ಲರೂ ಒಗ್ಗಟ್ಟಾಗಿ ಪ್ರತಿರೋಧಿಸಬೇಕಾಗಿದೆ. ಉದಾಹರಣೆಗೆ ಈಗ ಕಲಬುರಗಿ ಮತ್ತು ಗೌರಿಯವರ ಕೊಲೆಗಳು ಕನ್ನಡ ನಾಡಿನ ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಬೇಕಾಗಿರುವಂಥ ಸಂದರ್ಭ ಇದು. ಯಾಕೆ ಅಂತಂದರೆ ಗೌರಿ ಲಂಕೇಶ್ ಅವರ ಹತ್ಯೆ ಮಾಡಿರ್ತಕ್ಕಂಥ ಕೊಲೆಗಡಕರನ್ನು ಕೂಡಲೇ ಬಂಧಿಸಬೇಕು ಅಂತೇಳಿ ಲೇಖನಿ ರಕ್ಷಿಸಿ ಅಭಿಯಾನವನ್ನು ಕರ್ನಾಟಕದಲ್ಲಿ ಇವತ್ತು ಪತ್ರಕರ್ತರು ಮತ್ತು ಲೇಖಕರು ಸೇರಿಕೊಂಡು ಒಂದು ಜಂಟಿಯಾಗಿ ವಿವಿಧ ಕಡೆ ಏಕಕಾಲಕ್ಕೆ ಕಾರ್ಯಕ್ರಮ ನಡೀತಾ ಇದೆ. ಲೇಖನಿ ರಕ್ಷಿಸಿ ಅಭಿಯಾನ ಇದು. ಇವತ್ತು ಹೊಸಪೇಟೆಯಲ್ಲಿ ಸಮಾನ ಮನಸ್ಸಿಗೆ ಇರ್ತಕ್ಕಂಥ ಕವಿಗಳು, ಲೇಖಕರು, ಬರಹಗಾರರು, ಪತ್ರಕರ್ತರು ಎಲ್ಲ ಒಂದು ಕಡೆ ಸೇರಿಕೊಂಡು ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಈ ಕೊಲೆಗಡಕರನ್ನು ಕೂಡಲೇ ಬಂಧಿಸಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಈ ಭಾಗವಾಗಿ ಇವತ್ತು ಒಂದು ಮನವಿ ಪತ್ರವನ್ನು ತಾತ್ಕಾರಿಗೆ ಕೊಡ್ತಾ ಇದ್ದೇವೆ. ಈ ಸಂಬಂಧಪಟ್ಟವಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಸಾಹಿತಿಗಳು, ಬರಹಗಾರರು ಮಿಸ್ಟರ್ ಮಾತಾಡಬೇಕು ಅಂತೇಳಿ ಅವ್ರಿಗೆ ವಿನಂತಿಸ್ಕೊಡ್ತೇವೆ. ಈ ಕಾನೂನಿನ ಮನ್ನಣೆ ಇಲ್ಲದಂತಹ ಒಂದು ಅಘೋಷಿತ ತುರ್ತು ಪರಿಸ್ಥಿತಿ ಈ ದೇಶದಲ್ಲಿ ಇವತ್ತು ನಡೀತಾ ಇದೆ. ಇಂಥ ತುರ್ತು ಪರಿಸ್ಥಿತಿಗೆ ಇಡೀ ದೇಶದಲ್ಲಿ ಇವತ್ತು ಕಲಾವಿದರು, ಇವತ್ತು ಬರಹಗಾರರು, ಇವತ್ತು ಈ ವಿಚಾರವನ್ನ ಇವತ್ತು ಗೌರಿ ಲಂಕೇಶ್ ಅವರ ಹತ್ಯೆಯನ್ನ ಒಂದು ಸವಾಲಾಗಿ ಸ್ವೀಕರಿಸಿದ್ದಾರೆ. ಹಾಗಾಗಿ ಗೌರಿ ಲಂಕೇಶ್ ಅವರ ಹತ್ಯೆ ಅಂತಂದೇಳಿದ್ರೆ
ಇದೊಂದು ನಾವು ಸಂವಿಧಾನದ ನಾಲ್ಕನೇ ಅಂಗ ಏನು ಮಾಧ್ಯಮ ಅಂತ ಕರಿತಿದ್ವಿ. ಈ ಪತ್ರಿಕಾ ರಂಗವನ್ನ ಸಂವಿಧಾನದ ನಾಲ್ಕನೇ ಅಂಗ ಅಂತ ನಾವೇನ್ ಕರೆದಿದ್ದೀವಿ. ಇವತ್ತು ಈ ನಾಲ್ಕನೇ ಅಂಗವನ್ನ ಒಂದು ಕಡೆಗೆ ಖರೀದಿ ಮಾಡಲಿಕ್ಕೆ ಮುಂದಾಗಿದ್ದಾರೆ ಬಿಜೆಪಿ ಅವರು, ಮತ್ತೊಂದ್ ಕಡೆಗೆ ಈ ಒಂದು ಖರೀದಿಯನ್ನು ವಿರೋಧ ನಿಂತಿರ್ತಕ್ಕಂತ ಜನರನ್ನ ಹತ್ಯೆ ಮಾಡಲಿಕ್ಕೆ ಇವತ್ತು ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಒಟ್ಟಾರೆಯಾಗಿ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಇವತ್ತು ಏನು ಪತ್ರಿಕಾ ರಂಗ ಅಥವಾ ಮಾಧ್ಯಮ ರಂಗ ಅಂತ ನಾವು ಕರಿತೀವಿ. ಇದನ್ನ ತಮಗೆ ಸಾಧ್ಯವಾದ್ರೆ ಇವತ್ತು ತಮ್ಮ ಕಪ್ಪು ಪುಷ್ಟಿ ಒಳಗೆ ಇಟ್ಕೊಳ್ಬೇಕು. ಆದಂತಹ ಕೊಲೆ, ಇನ್ನು ಹಲವಾರು ಕೂಡ ಏನು ದೌರ್ಜನ್ಯಗಳು ಇವೇನು ನಡೀತಿದ್ದಾವೆ, ಇದನ್ನು ತಡೆಗಟ್ಟುವಂತ ಕೆಲಸವನ್ನ ಈ ದೇಶದ ಎಲ್ಲಾ ಪ್ರಗತಿಪರರು ನಾವೆಲ್ಲ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಬೇಕಾಗಿದೆ. ಇದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಈ ತರದ ದೌರ್ಜನ್ಯಗಳು ಪತ್ರಕರ್ತರ ಮೇಲೆ ನಡೀತಿರುವಂಥದ್ದು, ಲೇಖಕರ ಮೇಲೆ ನಡೀತಿರುವಂಥದ್ದು, ಎಲ್ಲಾ ಪ್ರಗತಿಪರ ಶಕ್ತಿಗಳ ಮೇಲೆ ನಡೀತಿರುವಂಥದ್ದು ನಾವು ನೋಡ್ತೇವೆ. ಆದ್ರಿಂದ ಕರ್ನಾಟಕದಲ್ಲಿ ಈ ತರದ ದೌರ್ಜನ್ಯ, ಈ ತರದ ಏನು ಕೊಲೆಗಡುಕರನ್ನ ತಡೆಗಟ್ಟುವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಏನು ಗೌರಿ ಲಂಕೇಶ್ ಅವರ ಒಂದು ಆಶಯ ಇತ್ತು, ಏನೋ ಒಂದು ಸೌಹಾರ್ದ ಕರ್ನಾಟಕವನ್ನ ಕಟ್ಟಬೇಕೆನ್ನುವಂತಹ ಆಶಯ ಇತ್ತು, ಆ ಸೌಹಾರ್ದ ಕರ್ನಾಟಕದ ಏನು ಉದ್ದೇಶ ಏನಿತ್ತು, ಅದಕ್ಕೋಸ್ಕರ ನಾಳೆ ಜನವರಿ 2018 ಜನವರಿ 30ನೇ ತಾರೀಕು ಮಹಾತ್ಮ ಗಾಂಧಿ ಅವರನ್ನ ಕೊಲೆ ಮಾಡಿದಂತ ಏನು ಹುತಾತ್ಮ ಒಂದು ದಿನ ಇದೆ. ಅವತ್ತು ಕರ್ನಾಟಕದೊಳಗೆ ಒಂದು 2500 ಕಿಲೋಮೀಟರ್ ಉದ್ದದ ಮಾನವ ಸರಪಳಿಯನ್ನ ಈ ರಾಜ್ಯದ ಎಲ್ಲಾ ಪ್ರಗತಿಪರ ಶಕ್ತಿಗಳು, ಪತ್ರಕರ್ತರು, ಪ್ರಗತಿಪರ ಚಿಂತಕರು ಇವತ್ತು 2500 ಕಿಲೋಮೀಟರ್ ಮಾನವ ಸರಪಳಿಯನ್ನ ರಚನೆ ಮಾಡ್ತಾ ಇದ್ದಾರೆ. 15 ಲಕ್ಷ ಜನ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಏನು ಕೂಡಲ ಸಂಗಮದಿಂದ ಚಾಮರಾಜನಗರದವರೆಗೆ ಆ ಒಂದು ಮಲೆ ಮಹದೇಶ್ವರ ಬೆಟ್ಟದವರೆಗೆ ಕೂಡ ಈ ಮಾನವ ಸರಪಳಿ ಇರ್ತೈತೆ. ಅದು 3-4 ಕಡೆಗೆ ಈ ಮಾನವ ಸರಪಳಿ ನೇರವಾಗಿ ಚಾಮರಾಜನಗರಕ್ಕೆ ಅದು ಹೋಗುತ್ತೆ. ಅಂತ ಒಂದು ಮಹತ್ವವಾದಂತ ಅಂದ್ರೆ ಕರ್ನಾಟಕದ ಇತಿಹಾಸವನ್ನ ಒಂದು ಹೊಸ ಸುವರ್ಣಾಕ್ಷರಗಳಿಂದ ಬರೀಬೇಕಾದಂತ ಒಂದು ಸಂದರ್ಭ ನಾಳೆ ಜನವರಿ 30ನೇ ತಾರೀಕು ನಮ್ಮ ಮುಂದೆ ಇದೆ. ಅದಕ್ಕೋಸ್ಕರ ಪತ್ರಕರ್ತರು, ಬರಹಗಾರರು, ಮಠಾಧೀಶರು, ಎಲ್ಲ ಪ್ರಗತಿಪರ ಶಕ್ತಿಗಳು, ಸಂಘ ಸಂಸ್ಥೆಗಳು ಕೂಡ ಭಾಗವಹಿಸಿ ನಾವೆಲ್ಲರೂ ಕೂಡ ಯಶಸ್ವಿಗೊಳಿಸೋಣ. ಇಂಥ ಶಕ್ತಿಗಳ ವಿರುದ್ಧ ಮತ್ತೆ ನಿರಂತರವಾದಂಥ ಹೋರಾಟವನ್ನು ನಾವು ಕಟ್ಟಬೇಕು. ನಾವು ಕಟ್ಟದೇ ಇದ್ರೆ ನಾವು ಈ ದೇಶದಲ್ಲಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಅಂತಂದೇಳಿ ತಮ್ಮೆಲ್ಲರಿಗೆ ಹೇಳ್ತಾ ಮಾನ್ಯರೇ, ವಿಷಯ MM ಕಲಬುರಗಿ ಮತ್ತು ಗೌರಿ ಲಂಕೇಶ್ ಹಂತಕರನ್ನು ಕೂಡಲೇ ಬಂಧಿಸಬೇಕು ಎಂದು ಒತ್ತಾಯಿಸಿ ಲೇಖ